ಮಧ್ಯಾಹ್ನ 3 ಗಂಟೆಗೆ ಸಾರ್ವಜನಿಕ ದರ್ಶನ ಮುಕ್ತಾಯ ಮಾಡಿ ಮುಂದೆ ಕಾರ್ಯಕ್ರಮ ಮಾಡಬೇಕಂದ್ಕೊಂಡಿದ್ದೇವೆ. ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಇರೋದ್ರಿಂದ ಕೊನೆಯ ವ್ಯಕ್ತಿ ಮುಗಿಯೋರಿಗೂ ಸಹ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಇರ್ತದೆ. ಯಾವುದೇ ರೀತಿಯ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಮಾನ್ಯ ಮುಖ್ಯಮಂತ್ರಿ ಬಂದ ನಂತರ ಸಹ ಮತ್ತೊಂದು ಸಲ ಚರ್ಚೆ ಮಾಡಿ ಏನಾದರೂ ಬೇಕಂದ್ರೆ ಸಕಲ ಸರ್ಕಾರಿ ಗೌರವ ಕೊಡೋದೇನಿದೆ ಅದು ಮಾಡ್ತೇವೆ. ಬಟ್ ದರ್ಶನ ಏನಿದೆ ಕೊನೆ ವ್ಯಕ್ತಿ ಮುಗಿಯೋರಿಗೂ ಸಹ ದರ್ಶನ ಮುಂದುವರಿಸಿದೆ. ತದನಂತರ ಅಂತಿಮ ಯಾತ್ರೆ ಮತ್ತು ಅಂತ್ಯಕ್ರಿಯೆ ಕ್ರಮ ಜರುಗ್ತದೆ. ಟೈಮ್ ಎಷ್ಟೇ ಆಗಲಿ, ಅದು ಇವತ್ತು ರಾತ್ರಿ ಆಗಲಿ ಅಥವಾ ನಾಳೆ ಆಗಲಿ, ಕೊನೆ ವ್ಯಕ್ತಿ ದರ್ಶನಕ್ಕೆ ಬರೋವರೆಗೂ ನಾವು ಅದನ್ನ ಎಕ್ಸ್ಟೆನ್ಷನ್ ಮಾಡುವಂತ ತೀರ್ಮಾನ ಮಾಡಬಹುದು. ನಮ್ಮ ಅಂದಾಜು ಪ್ರಕಾರ ಈಗಾಗಲೇ 20 ಲಕ್ಷಕ್ಕಿಂತ ಹೆಚ್ಚಿನ ಜನ ಒಂದು ಈಗಾಗಲೇ ದರ್ಶನ ಪಡೆದಾರಂತ ನಾವು ಅಂದಾಜು ಮಾಡಿದ್ದೇವೆ. ಮಧ್ಯಾಹ್ನ 3 ಗಂಟೆಗೆ ಸಾರ್ವಜನಿಕ ದರ್ಶನ ಮುಕ್ತಾಯ ಮಾಡಿ ಮುಂದೆ ಕಾರ್ಯಕ್ರಮ ಮಾಡಬೇಕಂದ್ಕೊಂಡಿದ್ದೇವೆ. ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಇರೋದ್ರಿಂದ ಕೊನೆಯ ವ್ಯಕ್ತಿ ಮುಗಿಯೋರಿಗೂ ಸಹ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಇರ್ತದೆ. ಯಾವುದೇ ರೀತಿಯ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಮಾನ್ಯ ಮುಖ್ಯಮಂತ್ರಿ ಬಂದ ನಂತರ ಸಹ ಮತ್ತೊಂದು ಸಲ ಚರ್ಚೆ ಮಾಡಿ ಏನಾದರೂ ಬೇಕಂದ್ರೆ ಸಕಲ ಸರ್ಕಾರಿ ಗೌರವ ಕೊಡೋದೇನಿದೆ ಅದು ಮಾಡ್ತೇವೆ. ಬಟ್ ದರ್ಶನ ಏನಿದೆ ಕೊನೆ ವ್ಯಕ್ತಿ ಮುಗಿಯೋರಿಗೂ ಸಹ ದರ್ಶನ ಮುಂದುವರಿಸಿದೆ. ತದನಂತರ ಅಂತಿಮ ಯಾತ್ರೆ ಮತ್ತು ಅಂತ್ಯಕ್ರಿಯೆ ಕ್ರಮ ಜರುಗ್ತದೆ. ಟೈಮ್ ಎಷ್ಟೇ ಆಗಲಿ, ಅದು ಇವತ್ತು ರಾತ್ರಿ ಆಗಲಿ ಅಥವಾ ನಾಳೆ ಆಗಲಿ, ಕೊನೆ ವ್ಯಕ್ತಿ ದರ್ಶನಕ್ಕೆ ಬರೋವರೆಗೂ ನಾವು ಅದನ್ನ ಎಕ್ಸ್ಟೆನ್ಷನ್ ಮಾಡುವಂತ ತೀರ್ಮಾನ ಮಾಡಬಹುದು. ನಮ್ಮ ಅಂದಾಜು ಪ್ರಕಾರ ಈಗಾಗಲೇ 20 ಲಕ್ಷಕ್ಕಿಂತ ಹೆಚ್ಚಿನ ಜನ ಒಂದು ಈಗಾಗಲೇ ದರ್ಶನ ಪಡೆದಾರಂತ ನಾವು ಅಂದಾಜು ಮಾಡಿದ್ದೇವೆ. ಥ್ಯಾಂಕ್ ಯು ಸರ್.